ನಮಸ್ತೆ ಮಕ್ಕಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ ಮಕ್ಕಳ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ನಿನ್ನೆ ತರಗತಿಯಲ್ಲಿ ಅಬ್ಬಾಸ್ ಹಣ್ಣಿನ ಅಂಗಡಿ ಎಂಬ ಗದ್ಯ ಭಾಗವನ್ನ ಓದಿದ್ವಿ ಅಲ್ವಾ ಮಕ್ಕಳೇ ಪಾಠದ ವಿವರಣೆಯನ್ನ ನೀಡಿದ್ಯಾ ಇಲ್ಲ ಅಲ್ವಾ ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ ಓಕೆ ನಮ್ಮ ಮಕ್ಕಳ ಮಕ್ಕಳೇ ಈ ಒಂದು ಪಾಠದಲ್ಲಿ ಹೊಸ ಪದಗಳು ಅಂತ ಬರ್ತವೆ ಅಲ್ವಾ ಹೊಸ ಪದಗಳು ಎಂಬಂತ ಒಂದು ಪದಗಳು ಬರ್ತವೆ ಆ ಪದಗಳ ಒಂದು ಅರ್ಥವನ್ನ ಅಂದ್ರೆ ಆ ಪದಕ್ಕೆ ಇನ್ನೊಂದು ಅರ್ಥ ಇರುತ್ತೆ ಅಂದ್ರೆ ಸಮಾನಾರ್ಥಕ ಪದ ಇರುತ್ತೆ ಆ ಪದ ಯಾವುದು ಅನ್ನೋದನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳಿ ಹಾಗೆ ಗಮನವಿಟ್ಟು ಕೇಳಿಸ್ಕೊಳ್ಳಿ ಓಕೆ ನಮ್ಮ ಮಕ್ಕಳೇ ಹಾಗಾದ್ರೆ ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ ಓಕೆ ಮಕ್ಕಳೇ ಶಂಕರಣ್ಣ ಅಂತ ಒಬ್ಬ ಇರ್ತಾನೆ ಯಾರು ಶಂಕರಣ್ಣ ಇವರು ಇವರೇ ಶಂಕರಣ್ಣ ನೋಡಿ ಮಕ್ಕಳೇ ಇವರು ಅಬ್ಬಾಸ್ ಅಂತ ಹೇಳಿ ಹಣ್ಣಿನ ಅಂಗಡಿಯ ಮಾಲೀಕ ಹಣ್ಣಿನ ಅಂಗಡಿಯ ಮಾಲೀಕ ಇವರ ಹೆಸರು ಅಬ್ಬಾಸ್ ಅಂತ ಇವರ ಹೆಸರು ಶಂಕರಣ್ಣ ಅಂತ ಇವರ ಹೆಸರು ಗೌರಿ ಅಂತ ಹೇಳಿಬಿಟ್ಟು ಇವರಿಬ್ರು ಹಣ್ಣನ್ನ ಕೊಂಡುಕೊಳ್ಳಕ್ಕೆ ಬಂದಿದ್ದಾರೆ ಅಲ್ವಾ ನೋಡಿ ಹಾಗಾದ್ರೆ ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ ಇವರಿಬ್ರು ಅಬ್ಬಾಸ್ ಹಣ್ಣಿನ ಅಂಗಡಿಗೆ ಬರ್ತಾರೆ ಅಲ್ಲಿ ಏನು ಮಾತಾಡ್ತಾರೆ ಶಂಕರಣ್ಣ ನೋಡಿ ಶಂಕರಣ್ಣ ನಮಸ್ಕಾರ ಅಬ್ಬಾಸ್ ಅಣ್ಣ ಬರ್ತಾರೆ ಬಂದ ತಕ್ಷಣನೇ ಈ ಶಂಕರಣ್ಣ ಇವರಿಗೆ ಹೇಳ್ತಾರೆ ನಮಸ್ಕಾರ ಅಬ್ಬಾಸ್ ಅಣ್ಣ ಅಂತ ಹೇಳ್ಬಿಟ್ಟು ನೀವು ಕೂಡ ನಿಮಗೆ ಗೊತ್ತಿರುವಂತ ವ್ಯಕ್ತಿಗಳು ಅಂದ್ರೆ ನಿಮಗೆ ಪರಿಚಯ ಇರುವಂತ ವ್ಯಕ್ತಿಗಳು ಸಿಕ್ಕಾಗ ನೀವು ಏನ್ ಮಾಡ್ತೀರಿ ನಮಸ್ತೆ ಅಂಕಲ್ ಅಂತ ಹೇಳ್ತಿರಲ್ವಾ ಅದನ್ನ ನಿಮಗೆ ಹೇಳಕ ಆಗಿಲ್ಲ ನೆನಪಾಗಲಿಲ್ಲ ಅಂದ್ರೆ ಅದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ ಯಾರಿಗಾದ್ರೂ ನಿಮ್ಮ ಅಂಕಲ್ಗಳು ನಿಮ್ಮ ರಿಲೇಷನ್ ನಿಮ್ಮ ಸಂಬಂಧಿಕರಿಗೆ ಅಷ್ಟೇ ಅಲ್ಲ ನಿಮ್ಮ ಟೀಚರ್ಸ್ ಗಳು ಕೂಡ ನಿಮ್ಮ ಶಿಕ್ಷಕರು ಕೂಡ ಹೊರಗಡೆ ಎಲ್ಲಾದರೂ ಸಿಕ್ಕಾಗ ಅವರಿಗೂ ಕೂಡ ನೀವು ನಮಸ್ತೆಯನ್ನ ಹೇಳಬೇಕು ಮಕ್ಕಳೇ ನಮಸ್ಕಾರ ಅಂದ್ರೇನು ವಂದನೆ ನಮಸ್ಕಾರ ಅಂದ್ರೆ ವಂದನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಗೌರಿ ಮಾತಾಡ್ತಾಳೆ ನಮಸ್ತೆ ಅಬ್ಬಾಸ್ ಅಂಕಲ್ ಅವರ ಅಪ್ಪ ಹೇಳಿದ ಕೂಡಲೇನೆ ಗೌರಿಯು ಕೂಡ ಅಬ್ಬಾಸನಿಗೆ ನಮಸ್ತೆಯನ್ನ ಮಾಡ್ತಾಳೆ ಅಬ್ಬಾಸ್ ನಮಸ್ಕಾರ ಶಂಕರ ಅಣ್ಣ ಅವನ ಅಬ್ಬಾಸ್ ಹೇಳ್ತಾ ಮತ್ತೆ ಇವರಿಬ್ರು ನಮಸ್ತೆ ಹೇಳಿದ ತಕ್ಷಣ ಅಬ್ಬಾಸ್ ಹೇಳ್ತಾನೆ ನಮಸ್ಕಾರ ಶಂಕರ ಅಣ್ಣ ಬನ್ನಿ ಬಾ ಗೌರಿ ಇವರಿಬ್ರನ್ನು ಕರೀತಾನೆ ಯಾರು ಅಬ್ಬಾಸ್ ಅಣ್ಣ ಇವರಿಬ್ಬರನ್ನು ಒಳಗಡೆ ಕರೀತಾರೆ ಎಲ್ಲಿ ಕರೀತಾರೆ ಅಂಗಡಿಯ ಒಳಗಡೆ ಕರೀತಾರೆ ಹಾಗೆ ಏನು ಬೇಕು ಅಂತ ಕೇಳ್ತಾನೆ ಬಾ ಗೌರಿ ಬಾ ಶಂಕರಣ್ಣ ಏನು ಬೇಕು ಅಂತ ಹೇಳಿ ಇವನು ಇವರಿಬ್ಬರಿಗೂ ಕೇಳ್ತಾನೆ ನೆಕ್ಸ್ಟ್ ಶಂಕರಣ್ಣ ಹೇಳ್ತಾನೆ ನಮಗೆ ಪರಂಗಿ ಹಣ್ಣು ಬೇಕು ಇವರು ಹೇಳ್ತಾರೆ ನಮಗೆ ಪರಂಗಿ ಹಣ್ಣು ಬೇಕು ಅಂತ ಹೇಳ್ತಾರೆ ಮಕ್ಕಳೇ ಪರಂಗಿ ಹಣ್ಣು ಅಂದ್ರೆ ಪಪ್ಪಾಯಿ ಹಣ್ಣು ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಮಕ್ಕಳ ಅಬ್ಬಾಸ್ ಪರಂಗಿ ಒಂದಕ್ಕೆ ಅಂದ್ರೆ ಪರಂಗಿ ಹಣ್ಣಿಗೆ ಒಂದಕ್ಕೆ 20 ರೂಪಾಯಿ ಅವರು ಹೇಳ್ತಾರೆ ಒಂದು ಪರಂಗಿ ಹಣ್ಣಿಗೆ 20 ರೂಪಾಯಿ ಅಂತ ಹೇಳಿ ಅಬ್ಬಾಸ್ ಯಾರಿಗೆ ಹೇಳ್ತಾರೆ ಎಸ್ ಶಂಕರಣ್ಣನಿಗೆ ಹೇಳ್ತಾರೆ ವೆರಿ ಗುಡ್ ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು ಇವರು ಕೇಳ್ತಾರೆ ಅಬ್ಬಾಸ್ ಅಣ್ಣ ಪರಂಗಿ ಒಂದಕ್ಕೆ 20 ರೂಪಾಯಿ ಶಂಕರಣ್ಣ ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು ಅಂತ ಹೇಳಿ ಇವರನ್ನ ಕೇಳ್ತಾರೆ ಹಾಗಾಗ ನೆಕ್ಸ್ಟ್ ಹೋಗೋಣ ಮಕ್ಕಳ ನೆಕ್ಸ್ಟ್ ಶಂಕರಣ್ಣ ಎಷ್ಟು ಬೇಕು ಅಂತ ಕೇಳ್ತಾನೆ ನೋಡೋಣ ಶಂಕರಣ್ಣ ಒಂದು ಪರಂಗಿ ಹಣ್ಣು ಸಾಕು ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು ಹಾಗೆ ಶಂಕರಣ್ಣ ಏನು ಮಾಡ್ತಾನೆ ಒಂದು ಪರಂಗಿ ಹಣ್ಣು ಸಾಕು ಅಂತ ಹೇಳಿ ಎತ್ತಿಬಿಟ್ಟು ಪಕ್ಕಕ್ಕೆ ಇಡ್ತಾರೆ ನಂತರದಲ್ಲಿ ಬೇರೆ ಹಣ್ಣನ್ನ ಕೊಂಡುಕೊಳ್ಳೋಕೆ ಹೋಗ್ತಾರೆ ಯಾವುದು ಬೇರೆ ಹಣ್ಣು ಮೂಸಂಬಿ ಹಣ್ಣು ಮೂಸಂಬಿ ಮತ್ತೆ ಅವರು ಹೇಳ್ತಾರೆ ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು ಅಂತ ಶಂಕರಣ್ಣ ಯಾರಿಗೆ ಹೇಳ್ತಾರೆ ಮಕ್ಕಳ ಅಬ್ಬಾಸ್ ಅಣ್ಣಂಗೆ ಅಬ್ಬಾಸ್ ಅಂಕಲ್ಗೆ ಹೇಳ್ತಾರೆ ಆಗ ಅಬ್ಬಾಸ್ ಅಂಕಲ್ ಏನು ಹೇಳ್ತಾರೆ ನೋಡೋಣ ಓಕೆ ಅಬ್ಬಾಸ್ ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು ಅವರು ಹೇಳ್ತಾರೆ ಶಂಕರಣ್ಣಗೆ ಮತ್ತೆ ಅಬ್ಬಾಸ್ ಹೇಳ್ತಾ ಇದ್ದಾನೆ ಮೂಸಂಬಿ ಹಣ್ಣಿನ ಒಂದಕ್ಕೆ 5 ರೂಪಾಯಿಗಳು ಅಂತ ಹೇಳಿ ಆಗ ಶಂಕರಣ್ಣ ಮೂಸಂಬಿ ಹಣ್ಣು ಎಷ್ಟು ಬೇಕು ಅಂತ ಕೇಳ್ತಾನೆ ನೋಡೋಣ ಶಂಕರಣ್ಣ ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ ಅಂದ್ರೆ ಅವನು ಹೇಳ್ತಾನೆ ಚೆನ್ನಾಗಿರುವಂತಹದ್ದು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಇರುವಂತಹ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ ಬೆಲೆ ಎಷ್ಟು
ಅಂತ ಕೇಳ್ತಾನೆ. ಶಂಕರಣ್ಣ ಪರಂಗಿ ಹಣ್ಣು ತಗೊಂಡು ಪಕ್ಕಕ್ಕೆ ಇಟ್ಟ, ನಂತರ ಮೂಸಂಬಿ ಹಣ್ಣಿನ ಬೆಲೆ ಕೇಳಿದ, ಮೂಸಂಬಿ ಹಣ್ಣಿನ ಬೆಲೆ ಕೇಳಿಬಿಟ್ಟು ಅವು ಮೂರು ಹಣ್ಣನ್ನು ತಗೊಂಡ. ಆ ಮೂಸಂಬಿ ಹಣ್ಣನ್ನು ತಗೊಂಡ ನಂತರ ಮತ್ತೆ ಅವನನ್ನು ಕೇಳ್ತಾರೆ ಅವರು, ಸೀಬೆ ಹಣ್ಣು ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ ಅಂತ ಕೇಳ್ತಾರೆ. ಹಾಗೆ ಆ ಸೀಬೆ ಹಣ್ಣಿನ ಬೆಲೆ ಎಷ್ಟು ಅಂತ ಶಂಕರಣ್ಣ ಅಬ್ಬಾಸ್ ಅಂಕಲ್ಗೆ ಕೇಳ್ತಾರೆ. ಮಕ್ಕಳೇ, ಪರಂಗಿ ಹಣ್ಣನ್ನ ಎಷ್ಟು ಪರಂಗಿ ಹಣ್ಣು ತಗೊಂಡ್ರವರು? ಒಂದು ಪರಂಗಿ ಹಣ್ಣನ್ನು ತಗೊಂಡ್ರು. ಒಂದು ಪರಂಗಿ ಹಣ್ಣಿಗೆ ಎಷ್ಟು ಮಕ್ಕಳ? ಎಷ್ಟು? 20 ರೂಪಾಯಿ. ಹಾಗಾದ್ರೆ ಒಂದು ಪರಂಗಿ ಹಣ್ಣಿಗೆ 20 ರೂಪಾಯಿ ಆದ್ರೆ ಒಂದು ಪರಂಗಿ ಹಣ್ಣು ತಗೊಂಡ್ರು. ನಂತರ ಪರಂಗಿ ಹಣ್ಣು ತಗೊಂಡಾದ ನಂತರ ಯಾವ ಹಣ್ಣು ತಗೊಂಡ್ರವರು? ಮೂಸಂಬಿ ಹಣ್ಣುಗಳನ್ನ ತಗೊಂಡ್ರು. ಹಾಗಾದ್ರೆ ಎಷ್ಟು ಮೂಸಂಬಿ ಹಣ್ಣುಗಳನ್ನ ತಗೊಂಡ್ರು? ಮೂರು ಮೂಸಂಬಿ ಹಣ್ಣುಗಳನ್ನ ತಗೊಂಡ್ರು. ಹಾಗಾದ್ರೆ ಮೂರು ಮೂಸಂಬಿ ಹಣ್ಣುಗಳನ್ನ ತಗೊಂಡ್ರಲ್ಲ, ಆ ಮೂರು ಮೂಸಂಬಿ ಹಣ್ಣುಗಳಲ್ಲಿ ಒಂದು ಮೂಸಂಬಿ ಹಣ್ಣಿಗೆ ಎಷ್ಟು ಅಂತ ಹೇಳ್ದ ಅಬ್ಬಾಸ್ ಅಂಕಲ್ಲು? 5 ರೂಪಾಯಿಗಳು ಅಂತ ಹೇಳಿದ. ಹೌದಲ್ವಾ? ಹಾಗಾದ್ರೆ ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣುಗಳನ್ನ ಕೇಳಿದ್ರು? ಚೆನ್ನಾಗಿರುವ ಮೂರು ಮೂಸಂಬಿ, ಚೆಂದಾಗಿರುವಂತದ್ದು, ಒಳ್ಳೆಯದಾಗಿರುವಂತಹ ಮೂರು ಮೂಸಂಬಿ ಹಣ್ಣುಗಳನ್ನ ಕೊಡಿ ಅಂತ ಕೇಳಿದ್ರು. ನಂತರದಲ್ಲಿ ಆ ಹಣ್ಣು ಕೇಳ್ತಾರೆ ಅವರು, ಸೀಬೆ ಹಣ್ಣುಗಳಿದಾವ ಅಂತ ಕೇಳ್ತಾರೆ. ಆಗ ಅಬ್ಬಾಸ್ ಹೇಳ್ತಾನೆ, ನೋಡಿ ಇಲ್ಲಿವೆ, ಸೀಬೆ ಹಣ್ಣು ಒಂದಕ್ಕೆ 3 ರೂಪಾಯಿ. ಹೌದಲ್ವಾ? ನೋಡಿ, ಒಂದು ಸೀಬೆ ಹಣ್ಣಿಗೆ 3 ರೂಪಾಯಿ ಅಂತ ಹೇಳ್ತಾರೆ. ಮಾತ್ರ ಎಷ್ಟು ಹಣ್ಣುಗಳನ್ನು ಕೊಡಲಿನಿ ಅಂತ ಕೇಳ್ತಾನೆ. ನೋಡಿ, ಒಂದು ಸೀಬೆ ಹಣ್ಣಿಗೆ 3 ರೂಪಾಯಿಗಳು. ಎಷ್ಟು ರೂಪಾಯಿಗಳು? 3 ರೂಪಾಯಿಗಳು ಮಾತ್ರ. ನಿಮಗೆ ಎಷ್ಟು ಸೀಬೆ ಹಣ್ಣುಗಳನ್ನು ಕೊಡಲಿ ಅಂತ ಹೇಳಿ ಅಬ್ಬಾಸ್ ಯಾರಿಗೆ ಹೇಳ್ತಾನೆ? ಮಕ್ಕಳ ಶಂಕರಣ್ಣನ್ನು ಕೇಳ್ತಾ ಇದ್ದಾರೆ. ಆಗ ಗೌರಿ ತಕ್ಷಣದಲ್ಲೇ ಕೂಡಲೇ ಉತ್ತರವನ್ನ ಕೊಡ್ತಾಳೆ, 2 ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ ಅವನು ಹೇಳ್ತಾನೆ. ಅವಳು ಗೌರಿ ಹೇಳ್ತಾಳೆ, 2 ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ ಅಂತ ಅಪ್ಪನನ್ನ ಕೇಳ್ತಾಳೆ. ಶಂಕರಣ್ಣ ಹೇಳ್ತಾನೆ, 2 ಸೀಬೆ ಹಣ್ಣು ಕೊಡಿ ಸಾಕು ಅಂತ ಅಪ್ಪ ಹೇಳ್ಬಿಟ್ಟು, 2 ಸೀಬೆ ಹಣ್ಣು ಕೊಡಿ, ಇವು ಇಷ್ಟೇ ಸಾಕು, ಒಟ್ಟು 8 ರೂಪಾಯಿ ಆಯಿತು ಅಂತ ಕೇಳ್ತಾರೆ. ಅವಾಗ ಯಾವ್ಯಾವ ಹಣ್ಣುಗಳನ್ನ ಕೊಂಡ್ಕೊಂಡ್ರು ಶಂಕರಣ್ಣ? ಪರಂಗಿ ಹಣ್ಣು ಕೊಂಡ್ಕೊಂಡ್ರು, ಮೂಸಂಬಿ ಹಣ್ಣು ಕೊಂಡ್ಕೊಂಡ್ರು, ನೆಕ್ಸ್ಟ್ ಸೀಬೆ ಹಣ್ಣುಗಳನ್ನ ಕೊಂಡ್ಕೊಂಡ್ರು. ಈ ಮೂರು ತರಹದ ಹಣ್ಣುಗಳನ್ನ ಕೊಂಡ್ಕೊಂಡು ಇಷ್ಟು ಹಣ್ಣುಗಳು ನಮಗೆ ಸಾಕು, ಈ ಮೂರು ಹಣ್ಣುಗಳ ಬೆಲೆ ಎಷ್ಟಾಯ್ತು, ಎಷ್ಟು ಅಮೌಂಟ್, ಎಷ್ಟು ಹಣ ಆಯ್ತು ಅಂತ ಹೇಳಿ ಕೇಳ್ತಾರೆ. ಆಗ ಅಬ್ಬಾಸ್ ಹೇಳ್ತಾನೆ, ಎಲ್ಲ ಸೇರಿ 41 ರೂಪಾಯಿ ಶಂಕರಣ್ಣ ಅಂತ ಹೇಳ್ತಾನೆ. ಹೌದಲ್ವಾ? ಪರಂಗಿ ಹಣ್ಣಿಗೆ 20 ರೂಪಾಯಿ, ಮೂಸಂಬಿ ಹಣ್ಣಿಗೆ 5-5 ರೂಪಾಯಿ, ಮೂರು ಮೂಸಂಬಿ ಹಣ್ಣಿಗೆ 15 ರೂಪಾಯಿ, ಪರಂಗಿ ಹಣ್ಣು ಸೀಬೆ ಹಣ್ಣಿಗೆ 1-3 ರೂಪಾಯಿ ಆದ್ರೆ ಎಷ್ಟು ಸೀಬೆ ಹಣ್ಣು ತಗೊಂಡ್ರು? 2 ಸೀಬೆ ಹಣ್ಣು, ಅಲ್ಲಿಗೆ 6 ರೂಪಾಯಿ. ಹೌದಲ್ವಾ? 6, 15, 21 ಇದು ಪ್ಲಸ್ ಪರಂಗಿ ಹಣ್ಣಿಂದ 20, ಅಲ್ಲಿಗೆ 41 ರೂಪಾಯಿ ಆಯ್ತು ಅಂತ ಹೇಳಿ ಅಬ್ಬಾಸ್ ಹೇಳ್ತಾನೆ. ನೆಕ್ಸ್ಟ್ ಶಂಕರಣ್ಣ ಹೇಳ್ತಾರೆ, ಈಗೋ ಹಣವನ್ನು ತೆಗೆದುಕೊಳ್ಳಿ, ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಶಂಕರಣ್ಣ ಹೇಳ್ತಾನೆ, ಸಾಕು ನಮ್ಗೆ ಇಷ್ಟು ಹಣ್ಣುಗಳು, ತಗೊಳ್ಳಿ ಹಣವನ್ನ ಅಂತೇಳಿ ದುಡ್ಡನ್ನ ಕೊಟ್ಬಿಟ್ಟು, ರೂಪಾಯಿಯನ್ನ ಕೊಟ್ಬಿಟ್ಟು. ಯಾರಿಗೆ ಕೊಡ್ತಾರೆ ರೂಪಾಯಿಯನ್ನ? ಅಬ್ಬಾಸ್ ಅಂಕಲ್ಗೆ ಕೊಡ್ತಾರೆ. ಅಬ್ಬಾಸ್ ಅಂಕಲ್ಗೆ ಹಣವನ್ನ ಕೊಟ್ಬಿಟ್ಟು ಆ ಹಣ್ಣುಗಳನ್ನ ಯಾವ್ದ್ರಲ್ಲಿ ಹಾಕಿಸ್ಕೊಂತಾರೆ? ಬಟ್ಟೆಯ ಚೀಲದಲ್ಲಿ ಹಾಕಿಸ್ಕೊಂಡು ಅದರಲ್ಲಿ ಇಟ್ಕೊಳ್ತಾರೆ. ನಂತರ ಅಬ್ಬಾಸ್ ಹೇಳ್ತಾನೆ, ಸರಿ ಅಲ್ಲಿ ಆಯ್ತಲ್ವಾ, ಮುಗಿತಲ್ಲಿ ಹಣ್ಣುಗಳು ತಗೊಂಡ್ರವರು. ಅವಾಗ ಅಬ್ಬಾಸ್ ಹೇಳ್ತಾನೆ, ಸರಿ ಇಲ್ಲಿ ನೋಡಿ, ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ ಅಂತ ಹೇಳ್ತಾನೆ. ಅವಾಗ ಚೀಲದ ಹಣ್ಣುಗಳನ್ನು ಹಾಕ್ಬೇಕಾದ್ರೆ ಅಬ್ಬಾಸ್ ಹೇಳ್ತಾನೆ ಅವರಿಗೆ, ನೋಡಿ ಸರಿ, ನಾನು ನೀವು ಹೇಳಿದಂತ ಎಲ್ಲ ಹಣ್ಣುಗಳನ್ನು ಈ ಚೀಲದಲ್ಲಿ ಹಾಕ್ತಾ ಇದ್ದೀನಿ, ನೋಡಿ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ, ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ, ನಾನೆಲ್ಲ ನೀವು ಕೇಳಿದಂತಹ ನೀವು ತಗೊಂಡಂತಹ ಎಲ್ಲ ಹಣ್ಣುಗಳನ್ನು ಆ ಚೀಲದಲ್ಲಿ ಹಾಕಿದ್ದೀನಿ, ನಂತರ ಮತ್ತೆ ನಿಮಗೆ ಹಣ್ಣುಗಳು ಬೇಕಾದಾಗ ನಮ್ಮ ಅಂಗಡಿಗೆ ಬನ್ನಿ ಅಂತೇಳಿ ಅಬ್ಬಾಸ್ ಹೇಳ್ತಾ ಇದ್ದಾನೆ. ನಂತರ ಶಂಕರಣ್ಣ ಹೇಳ್ತಿದ್ದಾರೆ, ಹಾಗೆಯೇ ಆಗಲಿ ಅಬ್ಬಾಸ್ ಅಣ್ಣ, ಬರುತ್ತೇವೆ. ಸರಿ ಅಬ್ಬಾಸ್ ಅಣ್ಣ, ನಮಗೆ ಮತ್ತೆ ಬೇಕಾದ್ರೆ ಹಣ್ಣುಗಳು ನಿಮ್ಮ ಅಂಗಡಿಗೆ ಬರ್ತೀವಿ, ನಾವಿನ್ನು ಮನೆಗೆ ಹೋಗ್ತೀವಿ, ನಾವಿನ್ನು ಬರುತ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾರೆ ಶಂಕರಣ್ಣ? ಅಬ್ಬಾಸ್ ಅಂಕಲ್ಗೆ ಹೇಳ್ತಾ ಇದ್ದಾರೆ. ನಂತರ ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ಮಕ್ಕಳೇ, ಶಂಕರಣ್ಣನ ಮಗಳ ಹೆಸರೇನು? ಗೌರಿ. ಗೌರಿಯೊಂದಿಗೆ ಮನೆಗೆ ಹೋಗ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ನಮಸ್ಕಾರ, ಅಣ್ಣ, ಪರಂಗಿ ಹಣ್ಣು ಬೆಲೆ ಎಷ್ಟು,
ಮೂಸಂಬಿ ರೂಪಾಯಿ ಸೀಬೆ ಚೆನ್ನಾಗಿ 41 ಹೀಗೆ ಸ್ವಲ್ಪ ಕಷ್ಟವಾಗಿರುವಂತಹದ್ದು ಅಂದರೆ ಇಲ್ಲಿ ನಿಮಗೆ ಒತ್ತಕ್ಷರಗಳಿರುವಂತಹ ಪದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಸಜಾತಿ ಒತ್ತಕ್ಷರದ ಪದಗಳು ಯಾವ್ಯಾವ ವಿಜಾತಿ ಒತ್ತಕ್ಷರದ ಪದಗಳು ಅನ್ನೋದನ್ನು ನೀವು ಗಮನಿಸಬೇಕು ಮಕ್ಕಳೇ ಅವನ್ನ ಗಮನಿಸ್ಬಿಟ್ಟು ನೀವು ಓದೋದನ್ನ ಅಭ್ಯಾಸ ಮಾಡಬೇಕು ಮಕ್ಕಳ ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಮಕ್ಕಳೇ ಮಕ್ಕಳ ಈ ಒಂದು ಪಾಠದ ನೋಟ್ಸ್ ಅನ್ನು ನಾನು ನಾಳೆ ನಿಮಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ ವಾಟ್ಸಪ್ಗೆ ಕಳಿಸ್ತೀನಿ ಆ ನೋಟ್ಸ್ ಅನ್ನು ಬರೀರಿ ಹಾಗೆ ಪರೀಕ್ಷೆಗೆ ಓದಿ ಓಕೆನಾ ಮಕ್ಕಳೇ ನಾಳಿನ ಒಂದು ತರಗತಿಯಲ್ಲಿ ಇನ್ನೊಂದು ಪಾಠದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು